ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ ರಂಗ ಕಲಾವಿದ ಆರ್ ನರೇಂದ್ರ ಬಾಬುರವರು. ಆರ್ ನರೇಂದ್ರ ಬಾಬು 1963 ಬೆಂಗಳೂರಿನಲ್ಲಿ ಜನಿಸಿದರು. ತಂದೆ ರುದ್ರಯ್ಯ, ತಾಯಿ ಲಕ್ಷ್ಮೀದೇವಮ್ಮ. ವೃತ್ತಿಯಲ್ಲಿ ಇಂಜಿನಿಯರ್, ಪ್ರವೃತ್ತಿಯಲ್ಲಿ ರಂಗನಟರಾಗಿ ಕಲೆ, ಸಾಹಿತ್ಯ, ಸಂಸ್ಕೃತಿಯಲ್ಲಿ ಆಸಕ್ತಿ ಹೊಂದಿರುವ ಶ್ರೀಯುತರು 1985 ಇಂಜಿನಿಯರ್ ಪದವಿ ಪಡೆದರು. 1987 ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರರಾಗಿ ಬಳ್ಳಾರಿ ಜಿಲ್ಲೆಯ ಟಿಬಿ ಡ್ಯಾಂನಲ್ಲಿ ವೃತ್ತಿ ಜೀವನ ಆರಂಭಿಸಿ ಪ್ರಸಕ್ತ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಾಲಾ ಕಾಲೇಜು ದಿನಗಳಿಂದಲೇ ಕಲಾಸಕ್ತಿಯನ್ನು ರೂಢಿಸಿಕೊಂಡಿರುವ ಇವರು ನಾಟಕ, ಮೂಕಾಭಿನಯ, ಅಣಕು, ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ 25 ಹೆಚ್ಚು ಬಹುಮಾನಗಳನ್ನು ಪಡೆದಿರುತ್ತಾರೆ. ದಫನ್, ನಾಯಿಕತೆ, ರಾಮಧಾನ್ಯ, ಭ್ರೂಣ, ಗಾಂಧಿ ಜಯಂತಿ, ರಾಕ್ಷಸ ಮುಂತಾದ ನಾಟಕಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. 1999 ಬೆಂಗಳೂರಿನಲ್ಲಿ ಜರುಗಿದ ಪ್ರೊಫೆಸರ್ ಚೀನಾ ಮಂಗಳ ಸ್ಮಾರಕ ರಾಜ್ಯಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸರಣಿಯ ಅತ್ಯುತ್ತಮ ನಟ ಶಂಕರ್ನಾಗ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕರ್ನಾಟಕ ಸಂಘ ಮುಂಬೈ ಫೆಬ್ರವರಿ 2000 ಏರ್ಪಡಿಸಿದ್ದ ಕುವೆಂಪು ಸ್ಮಾರಕ ಅಖಿಲ ಭಾರತ ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಖ್ಯಾತ ಚಿತ್ರಗಾರರಾದ ಕೃಪಾಕರ್ ಸೇನಾನಿ ನಿರ್ದೇಶಿಸಿ ತಯಾರಿಸಿರುವ ಹರಿವ ನದಿಗೆ ಅಂಕುಶ ಎಂಬ ಕನ್ನಡ ಸಾಕ್ಷ್ಯಚಿತ್ರಕ್ಕೆ ನಿರ್ಮಾಣ ನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2003 ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇಂತಹ ಮಹನೀಯರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಚಂದನ ವಾಹಿನಿಗೆ ಹಾಗೂ ಸಮಸ್ತ ವೀಕ್ಷಕರಿಗೆ ನನ್ನ ಅನಂತಾನಂತ ನಮಸ್ಕಾರಗಳು. ಸರ್, ಇಂದಿನ ಕಾರ್ಯಕ್ರಮವನ್ನು ಒಂದು ನಾಟಕದ ತುಣುಕಿನಿಂದ ಆರಂಭ ಮಾಡೋಣ ಅನ್ಕೊಂಡಿದ್ದೀನಿ. ಯಾವ ನಾಟಕದ ಸಂಭಾಷಣೆ ಮೂಲಕ ನೀವು ಕಾರ್ಯಕ್ರಮ ಆರಂಭ ಮಾಡ್ತಿದ್ದೀರ ಸರ್? ಅಗತ್ಯವಾಗಿ ನಮ್ಮ ರೂಪಾಂತರದಿಂದ ಪ್ರದರ್ಶನಗೊಂಡಂಥ ಮೈಮನಗಳ ಸುಳಿಯಲ್ಲಿ ಅನ್ನತಕ್ಕಂಥ ನಾಟಕ ಅದು. ಶಿವರಾಮ್ ಕಾರಂತರ ಮಹೋನ್ನತವಾದಂಥ ಕಾದಂಬರಿ. ಅದನ್ನು ರಂಗರೂಪಕ್ಕೆ ಗೆಳೆಯ ಬಸವರಾಜ ಸೂಳೇರಿ ಪಾಳ್ಯ ಅವರು ತಂದಿದ್ದಾರೆ. ನಮ್ಮ KSDL ಚಂದ್ರು ಅದನ್ನು ಅತ್ಯದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಬಹಳಷ್ಟು ಪ್ರದರ್ಶನಗಳು ತುಂಬಿದ ಗೃಹದಲ್ಲಿ ಕಂಡಂತಹ ನಾಟಕ ಅದು. ಆ ನಾಟಕದ ತೆರೆ ಸರಿದಾಗ ಆ ನಾಟಕದ ಕಥಾನಾಯಕಿ ಮಂಜುಳೆಯನ್ನು ಪರಿಚಯಿಸುವಂತಹ ಒಂದು ಸಂಭಾಷಣೆ. ಈಗ ಕನಸು ಕಂಡು ಕೂಗಿ ಎದ್ದಳಲ್ಲ, ಅವಳ ಹೆಸರು ಮಂಜುಳೆ. ಯಾವ ಪುಣ್ಯದ ನಾಲಿಗೆ ಎಂಥ ಚಂದದ ಕಾಲದಲ್ಲಿ ಅವಳಿಗೆ ಹೆಸರಿಟ್ಟಿತೋ? ಹಸನಾಗಿರಲಿ, ಎಲ್ಲರೂ ಅವಳನ್ನು ಮೈಮಾರಿಕೊಳ್ಳುವ ವಾರಾಂಗನೆ ಅಂತ ಮೂಗುಮುರಿಯುತ್ತಾರೆ. ರಸಿಕಾಶ್ರಯದ ದೊರೆಸಾನಿ ಎನ್ನುತ್ತಾರೆ. ವಿಷಯ ಲಂಪಟರ ಲಘು ನಾಲಿಗೆಗಳು ಅವಳನ್ನು ಮಹಾಭಾರತದ ಪಾಂಚಾಲಿಗೆ ಸಮೀಕರಿಸುತ್ತವೆ. ಶೃಂಗಾರ ರಸದ ಆಳ ಅಗಲ ಅರಿತವರು ಆಕೆಯನ್ನ ಮನದನ್ನೆಯಾಗಿಸಿಕೊಂಡು ಹೃದಯ ಸಾಮ್ರಾಜ್ಯದಲ್ಲಿ ಸ್ಥಾಪಿಸಿಕೊಂಡಿದ್ದಾರೆ. 5 ಇಂದ್ರಿಯಗಳ ಸ್ಪರ್ಶ ಸಾಧ್ಯತೆಯ ಮಂಜುಳೆಯ ಬಹಿರಂಗ ಇದು. ಮಂಜುಳೆ ಕುಲಮೂಲ ತಿಳಿಯದೆ, ಯಾರ ಸತಿಯೂ ಆಗದೆ, ವಿಧವೆಯಾಗದೆ ನಿತ್ಯ ಸುಮಂಗಲಿಯಾದವಳು ಮಂಜುಳೆ. ನಿಜ, ಇಷ್ಟಪಟ್ಟ ರಸಿಕನ ಕಾಮಾಶ್ವಗಳ ಮೂಗುದಾರಗಳ ಮೇಲೆ ಹಿಡಿತ ಸಾಧಿಸಿದ ನಾಯಕಸಾನಿ, ರತಿರಾತ್ರಿಗಳ ರಾಣಿ ಅವಳು. ಆದರೆ ಅದು ಅವಳ ಬಹಿರಂಗ ಮಾತ್ರ. ಅವಳ ಅಂತರಂಗವನ್ನ ಬಲ್ಲವರಾರು? ಆ ನಾದ ಗಂಗೆಯ ಅಂತರಂಗವನ್ನ ಬಲ್ಲವರಾರು? ಕಾಲಾತೀತ ಕೋಗಿಲೆ ಅವಳು. ಅವಳ ನಾಟ್ಯಕ್ಕೆ ನವಿಲು ನಾಚುವ ಚೆಲುವು. ಮಂಜುಳೆ ನಮ್ಮ ಕಾಲದ ದನಿದೇವತೆ. ಆ ದನಿದೇವತೆಯ ಹಾಡು ಕೇಳಿದ ನಾನು ಧನ್ಯ. ಅವಳ ರಾಗ ದಾಸೋಹಕ್ಕೆ ಜಗಜಂಗಮ ಲಿಂಗವು ಧನ್ಯ ಎನ್ನಬೇಕು. ಹೊಳೆಯ ಸುಳಿಯಲ್ಲಿ ಸುಳಿದು ಸಾಕಲಿತು, ಜರಿಯು ಹರಿಯುವ ಹದದಲ್ಲಿ ರೀಕಲಿತು,
ಗವಿಯಲ್ಲಿ ನಿಂತ ಮೌನದಲ್ಲಿ ಗಾ ಕಲಿತು ಮನದಾಂತರಾಳದಲ್ಲಿ ಮಾ ಹುಡುಕಿ ಪರ್ವತಗಳ ಇಳಿಜಾರಿನಲ್ಲಿ ಪಾ ಹುಡುಕಿ ಪದ ಪದಗಳ ನಡುವಿನ ಪದಾರ್ಥಗಳ ಪಾರಿಸು ಧುಮುಗುಡುವ ಧವನಿ ದನಿಯಲ್ಲಿ ಧಾರಿಸಿ ನಿಮ್ಮ ರಾಗಾಂತರಾಳಕ್ಕಿಳಿದು ನೀ ಅರಸಿ ಅರಸಿ ನಾದಲೋಕದ ಅರಸಿಯಾಗಬೇಕಿದ್ದವಳು ಮಂಜುಳೆ. ಮಂಜುಳೆ ಹಾಡಿನ ಜೊತೆ ರಾಗದ ಅನುಸಂಧಾನಕ್ಕೆ ಕುಳಿತಳೆಂದರೆ ಸಾಕು, ಅವಳ ಕೊರಳ ದನಿ ಗಾನ ಪಾಂಡಿತ್ಯವನ್ನ ಮೀರಿ ಹರಿವ ಭಾವಲಹರಿ, ಭಾವನಾಲಹರಿ. ಆ ಭಾವನಾಲಹರಿಗೆ ಮೃದಂಗದ ದನಿಗೂಡಿಸಿದವನು ನಾನು. ನನ್ನ ಹೆಸರು ಚಂದಯ್ಯ ಗುಡಿಗಾರ, ಅದೋ ಮಂಜುಳೆಯ ಮನೆ. ಅದ್ಭುತ ಸರ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟೇ ನಿಮ್ಮ ಧ್ವನಿ ಕೂಡ ಒಂದು ಸ್ವರಸ್ಕರವಾಗಿದೆ. ಸೊ ಈಗ ನಿಮ್ಗೆ ಈ ರಂಗಾಸಕ್ತಿ ಅನ್ನೋದು ಈ ಒಂದು ರಂಗಭೂಮಿಗೆ ಹೇಗೆ ನೀವು ಪಾದಾರ್ಪಣೆ ಮಾಡಿದ್ರಿ, ಆಸಕ್ತಿ ಹೇಗೆ ಬಂತು ಸರ್ ತಮ್ಮಲ್ಲಿ? ಬಹುಶಃ ಈ ಒಂದು ಕಲೆ ಅಂತಕ್ಕಂಥದ್ದು ನನ್ನಲ್ಲಿ ಸುಪ್ತವಾಗಿತ್ತು ಅಂತ ಕಾಣುತ್ತೆ. ನನ್ನ ಬಾಲ್ಯದ ಸಮಯದಲ್ಲೇ, ಈಗ ಉದಾಹರಣೆಗೆ ನಮ್ಮ ಮನೆಗೆ ಬರ್ತಿದ್ದಂಥ, ನಮ್ಮ ಊರಿನಿಂದ ಬರ್ತಿದ್ದಂತಹ ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಇವರುಗಳನ್ನ ಅಣುಕು ಮಾಡಿ ನೋಡಿಸ್ತಕ್ಕಂಥದ್ದು, ಅವರು ಪೇಟ ಹೇಗೆ ಸುತ್ಕೋತಾರೆ ಅಥವಾ ಅವರು ಒಂದು ವಸ್ತ್ರವನ್ನ ಹೆಗಲ ಮೇಲೆ ಹೇಗೆ ಹಾಕೊಳ್ತಾರೆ, ಹೇಗೆ ನಡೀತಾರೆ, ಈ ಥರದನ್ನೆಲ್ಲ ಮನೆಯಲ್ಲಿ ಅಭಿನಯಿಸಿ ಗಮನ ಸೆಳೀತಾ ಇದ್ದೆ. ತದನಂತರದಲ್ಲಿ ಈ ರಸ್ತೆಯಲ್ಲಿ ಈ ಹಾವಾಡಿಗರ ಆಟ ಆಡಿಸುವಾಗ ಅವರು ಹೇಗೆ ಭಾಷೆಯನ್ನು ಬಳಸ್ತಾರೆ, ಮನೆ ಹತ್ರ ಬುಡುಬುಡಿಕೆಯವರು ಬಂದರೆ ಹೇಗೆ ಮಾತಾಡ್ತಾರೆ, ಕೊರವಂಜಿಗಳು ಹೇಗೆ ಮಾತಾಡ್ತಾರೆ, ಈ ಥರ ಎಲ್ಲ ಉದಾಹರಣೆಗೆ ಆ ಬಾಲ್ಯದಲ್ಲಿ ಕಲಿತಿದ್ದು ಹೇಗೆ ಅದು ಮನಸ್ಸಿನಲ್ಲಿ ಅಚ್ಚುಳ್ದಿರುತ್ತೆ ಅಂದರೆ, ನಾವೆಲ್ಲ ನೋಡಿರ್ತೀವಿ, ನಾವೆಲ್ಲ ಗ್ರಾಮೀಣ ಭಾಗದಿಂದ ಬಂದಂಥವರು, ಹಾವಾಡಿಗರು ಹೇಗೆ ಮಾತಾಡ್ತಾರೆ ಅಂತ, ಕಾಲಿ ವಾಲಿ ಕಲ್ಕತ್ತಾ ವಾಲಿ ಜಲ ಜೀಮಲ ಜಾಮಲ ಜೂಮ್ ತಾಲಿ ಬಜಾವ್ ತಾಲಿ ಬಜಾವ್ ತಾಲಿ ಬಜಾವ್ ತೊಡ ಅರೇ ಏಕ್ ದೋ ತೀನ್ ಒಕ್ಟಿ ರೆಂಡು ಮುಡು ಒನ್ ಟು ತ್ರೀ ತೊಡ ಟೇಮ್ದು ಒಳಗೆ ನಮ್ದು ಹೌದು ಮುಂಗ್ಸಿಗೆ ಆಟಾಗಿ ಆಡಿಸ್ತೈತೆ ಅರೇ ಬಾಯಿಯೋ ಬನೋ ತಾಲಿ ಬಜಾವ್ ತಾಲಿ ಬಜಾವ್ ತಾಲಿ ಬಜಾವ್ ತಾಲಿ ಬಜಾವ್. ಈ ರೀತಿ ನಾವು ಆ ರಸ್ತೆಯಲ್ಲಿ ನೋಡ್ತಾ ಇದ್ದುದನ್ನ ಹೀಗೆ ಎಲ್ಲೋ ಒಂದ್ ಕಡೆ ಸುಪ್ತವಾಗಿತ್ತು. ಇದು ನಮ್ಮ ತಂದೆಯವರು ಇದನ್ನೆಲ್ಲ ಗಮನಿಸಿ ತದನಂತರ ನಾನು ಹೈಸ್ಕೂಲ್ ದಿನಗಳಲ್ಲಿ ಶಾಲೆಗೆ ಕಾಲಿಟ್ಟಾಗ ನಮ್ಮ ಗುರುಗಳಾದಂಥ ಬಿ ಎಲ್ ರಾಮಕೃಷ್ಣ ಅಂಥೇಳಿ ಅವರು ನನ್ನ ಪ್ರತಿಭೆಯನ್ನು ಗುರುತಿಸಿ ಈ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು, ಅಣುಕು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು, ಆಮೇಲೆ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಡೀತಕ್ಕಂಥ ನಾಟಕಕ್ಕೆ ನನಗೆ ಒಂದು ಮುಖ್ಯವಾದ ಪಾತ್ರವನ್ನು ಕೊಟ್ಟು ನನ್ನ ಕಲೆಯನ್ನು ಹೊರಗಡೆ ತರೋದಕ್ಕೆ ಪ್ರಯತ್ನಿಸಿದ್ರು. ಹೀಗೆ ಬಾಲ್ಯದಿಂದ ಶಾಲಾ ಕಾಲೇಜು ದಿನಗಳಿಂದ ಆಸಕ್ತಿ ಹುಟ್ಟಿದ್ದು ಇಂದಿನವರೆಗೂ ಅವಿರತವಾಗಿ ನಡ್ಕೊಂಡು ಬರ್ತಾ ಇದೆ. ಶಾಲಾ ಕಾಲೇಜು ದಿನಗಳಲ್ಲೇ ನೀವು ನಾಟಕದಲ್ಲಿ ಅಭಿನಯಿಸೋಕೆ ಆರಂಭ ಮಾಡಿದ್ರಿ, ಹಾಗೆ ಅಂತ ಸಮಯದಲ್ಲಿ ನಿಮ್ಮ ಮನೆಯವರ ಒಂದು ಸಹಕಾರ ಕೂಡ ಇತ್ತು ನಿಮ್ಮ ತಂದೆ? ಹೌದೌದು, ನಮ್ಮ ತಂದೆಯವರಿಗೂ ಸಹಿತ ಸಾಹಿತ್ಯ ಆಸಕ್ತಿ ಇತ್ತು, ಬರವಣಿಗೆ ಇತ್ತು, ಹಾಗಾಗಿ ನನ್ನನ್ನು ಆ ದಿಕ್ಕಿನಲ್ಲಿ ದೆಸೆಯಲ್ಲಿ ರೂಪುಗೊಳಿಸಬೇಕು ಅನ್ನುವಂತ ಇಂಗಿತ ಅವರಲ್ಲೂ ಇತ್ತು. ಓಕೆ, ಸೊ ಈಗ ನೀವು ಮೊದಲು ಅಭಿನಯಿಸಿದಂತ ಒಂದು ನಾಟಕ ಆ ಒಂದು ರಂಗದ ಮೇಲೆ ಬಂದಾಗ ಆದಂತ ಅನುಭವ ಹೇಗಿತ್ತು? ನಾನು ಈ ಚರ್ಚಾ ಸ್ಪರ್ಧೆಗಳಲ್ಲಿ ಇದರಲ್ಲೆಲ್ಲ ಭಾಗವಹಿಸೋದ್ರಿಂದ ವೇದಿಕೆ ಮೇಲೆ ಭಯ ಅನ್ನೋದು ಇರಲಿಲ್ಲ. ಮೊದಲನೇ ನಾಟಕ ಅಂದರೆ ಅಳಿಯ ದೇವರು ಅಂಥೇಳಿ ಹೈಸ್ಕೂಲ್ ದಿನಗಳಲ್ಲಿ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಮಾಡಿದಂಥದ್ದು. ಅದರಲ್ಲಿ ಒಂದು ಡಾಕ್ಟರ್ ಪಾತ್ರ, ಅದು ಹಾಸ್ಯ ಪಾತ್ರ, ಅದು ತುಂಬ ಚೆನ್ನಾಗಿ ಮೂಡಿಬಂತು. ಆ ನಾಟಕ ಮುಗಿದ ಮೇಲೆ ಸಿಕ್ಕಂತಹ ಅಭಿನಂದನೆ, ಮುಖ್ಯ ಗುರುಗಳು, ಇತರ ಗುರುಗಳು ಇವರೆಲ್ಲ ಬಂದು ಅಭಿನಂದಿಸಿದ್ದು, ಪ್ರೀತಿ ಮಾಡಿದ್ದು, ಇದನ್ನೆಲ್ಲ ನೋಡಿದ್ರೆ ಇದನ್ನು ನಾವು ಮುಂದುವರಿಸಬೇಕು, ಇದರಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಮನೋಭಿಲಾಷೆ ನನ್ನಲ್ಲಿ ಅವತ್ತು ಮೂಡ್ತು. ಖಂಡಿತ, ಇವತ್ತು ಅದು ನಿಮ್ಮನ್ನು ನಿರಂತರವಾಗಿ ನಡೆಸ್ಕೊಂಡ್ಬಂದಿದೆ. ಸೊ ಹೀಗೆ ಜೊತೆಗೆ ನೀವು ವೃತ್ತಿಯಲ್ಲಿ ಇಂಜಿನಿಯರು,
ವೃತ್ತಿ ಹಾಗೂ ಪ್ರವೃತ್ತಿ ಇವೆರಡನ್ನು ಹೇಗೆ ನಿಭಾಯಿಸ್ತಾ ಇದ್ರಿ? ನಾನು ವೃತ್ತಿಯಲ್ಲಿ ಅಭಿಯಂತರ. ಬೇರೆ ಕಾರ್ಯಕ್ಕೂ ಅಭ್ಯಂತರರ ಕಾರ್ಯಕ್ಕೂ ತನ್ನದೇ ಆದ ವೈಶಿಷ್ಟ್ಯಗಳಿದೆ. ಪ್ರವೃತ್ತಿಯಲ್ಲಿ ಕಲಾವಿದ. ನನಗೆ ಈ ವೃತ್ತಿ ಯಾವತ್ತೂ ನನ್ನ ಪ್ರವೃತ್ತಿಗೆ ಅಡ್ಡಿ ಮಾಡಿಲ್ಲ. ಕಾರಣ ಏನಂದ್ರೆ, ನಮಗೆ ಕಚೇರಿಯಲ್ಲಿ ವಹಿಸಿದಂಥ ಕಾರ್ಯವನ್ನು ಸಮರ್ಪಕವಾಗಿ ಮಾಡಿದ್ದೇ ಆದರೆ ನಮ್ಮ ಪ್ರವೃತ್ತಿ ಕೆಲಸಗಳನ್ನು ಮಾಡೋದಕ್ಕೆ ಯಾವುದೇ ತೊಂದರೆ ಅಭ್ಯಂತರ ಇರೋದಿಲ್ಲ. ಆಮೇಲೆ ನಮ್ಮ ಕಚೇರಿ ಅವಧಿ ಮುಗಿದ ನಂತರ ನಾವೆಲ್ಲ ತೊಡಸ್ಕೊಳ್ತಾ ಇದ್ದಿದ್ದು ಸಮಾನ ಮನಸ್ಕರ ಸ್ನೇಹಿತರ ಜೊತೆಯಲ್ಲಿ ಈ ರೀತಿಯ ಒಂದು ಸಾಹಿತ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಈ ರೀತಿ ಆಗ್ತಿತ್ತು. ಆಮೇಲೆ ನಾನು ಈ ಪ್ರವೃತ್ತಿಯಲ್ಲಿ ಹೇಗೆ ರಂಗಕಲಾವಿದನಾಗಿದ್ದೀನಿ, ವೃತ್ತಿಯಲ್ಲೂ ಸಹಿತ ಗಮನಾರ್ಹವಾದಂತಹ ಹಲವಾರು ಕಾರ್ಯಗಳನ್ನು ನಾನು ತುಂಗಭದ್ರಾ ಡ್ಯಾಂನಲ್ಲಿ ಅಭಿಯಂತರನಾಗಿ ಮಾಡಿದ್ದೇನೆ. ಸೊ ಅಲ್ಲಿ ನೀವು ಕಲೆಗೆ ಆದಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಟಿ ಬಿ ಡ್ಯಾಮ್ ಅಲ್ಲಿ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಒಂದಷ್ಟು. ಟಿ ಬಿ ಡ್ಯಾಮ್ನಲ್ಲಿ ನಿಜವಾಗ್ಲೂ ನನಗೊಂದು ರೂಪವನ್ನ ಕೊಟ್ಟಿದ್ದಂತ ಕನ್ನಡ ಕಲಾಸಂಘ. ನಾನು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದ್ದೆ. ನೀನಾಸಂ ತಿರುಗಾಟ ಈ ಥರದನ್ನೆಲ್ಲ ಬಂದಾಗ ಅಲ್ಲಿನ ರಂಗಾಸಕ್ತರಿಗೆ ಆ ನಾಟಕದ ಪ್ರದರ್ಶನವನ್ನು ಏರ್ಪಡಿಸುವಂಥದ್ದು ಈ ಥರ ಎಲ್ಲ. ಟಿ ಬಿ ಡ್ಯಾಮ್ ವಿಶಿಷ್ಟವಾಗಿ ಹೇಳಬೇಕು ಅಂದರೆ ಅಲ್ಲಿ ಕನ್ನಡಿಗರ ಸಂಖ್ಯೆ ಬಹಳ ಕಡಿಮೆ. ಡ್ಯಾಮ್ ಕಟ್ಟುವ ಕಾಲದಲ್ಲಿ ಬಂದಂತಹ ತಮಿಳು, ತೆಲುಗು ಮತ್ತು ಕೇರಳ ಜನರು ಅಲ್ಲೇ ಉಳ್ಕೊಂಡಿದ್ದಾರೆ. ಕನ್ನಡಿಗರ ಸಂಖ್ಯೆ ಕಡಿಮೆ ಇದೆ. ಅಲ್ಲಿ 1964 ಕನ್ನಡ ಕಲಾಸಂಘ ಅಂಥೇಳಿ ಅದು ಸ್ಥಾಪನೆಗೊಂಡಿದೆ. ಇದೀಗ ಸಂತೋಷದ ವಿಚಾರ ಅಂದರೆ ಈ ವರ್ಷ ಅದು 50 ಸಂಭ್ರಮದಲ್ಲಿದೆ. ಕನ್ನಡ ಕಲಾಸಂಘದ ಪದಾಧಿಕಾರಿಗಳಾದಂಥ ರಾಜು ಕುಲಕರ್ಣಿ, ರಾಮ್ಪುರ್ ಭದ್ರಿನಾರಾಯಣ್, ಸದಾನಂದ್ ಇವರೆಲ್ಲ ನನ್ನ ಚಟುವಟಿಕೆಗಳನ್ನು ಗಮನಿಸಿ ನನ್ನನ್ನು ಕನ್ನಡ ಕಲಾಸಂಘದ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವಂತಹ ಪ್ರೇರಣೆಯನ್ನು ನೀಡಿದ್ರು. ಇವತ್ತಿನ ದಿವಸ ಅವರು ಕಟ್ಟಿದಂತಹ ರೆಕ್ಕೆಯಿಂದ ನಾನು ಹಂತ ಹಂತವಾಗಿ ಮೇಲೇರ್ತಾ ಇದ್ದೇನೆ. ನಿಜವಾಗ್ಲೂ ಆ ಆತ್ಮೀಯ ಗೆಳೆಯರು ನನಗೆ ಸದಾ ಸ್ಮರಣೀಯರು ಅಂತ ನನ್ನ ವೈಯಕ್ತಿಕವಾದಂಥ ಭಾವನೆ. ನಾನು ಕನ್ನಡ ಕಲಾಸಂಘಕ್ಕೆ ಪಾದಾರ್ಪಣೆ ಮಾಡಿದಾಗ ಅದೊಂದು ಸಣ್ಣ ಜೀಪ್ ಶೆಡ್ ಅಂತ ಏನು ಹೇಳ್ತೀವಿ ಆ ಜಾಗದಲ್ಲಿತ್ತು. ನಾನು ಆಮೇಲೆ ಕಾರ್ಯದರ್ಶಿ ಆದೆ. ಕಾರ್ಯದರ್ಶಿ ಆದಮೇಲೆ ಅಲ್ಲಿನ ತುಂಗಭದ್ರಾ ಮಂಡಳಿಯ ಅಧಿಕಾರಿಗಳ ಮನವೊಲಿಸಿ ಅದಕ್ಕೆ ಒಂದು 60-40 ಜಾಗದಲ್ಲಿ ಒಂದು ಕಟ್ಟಡವನ್ನು ಕಟ್ಟುವ ರೀತಿ ಮಾಡಿ ಅದರಲ್ಲಿ ಒಂದು ಉಚಿತ ವಾಚನಾಲಯ, 3,000 ಪುಸ್ತಕಗಳು ಇರತಕ್ಕಂಥ ಗ್ರಂಥಾಲಯ, ಆಮೇಲೆ ಬಳ್ಳಾರಿ ಜಿಲ್ಲೆಯವರೇ ಆದಂಥ ಬೀಚಿ ಇವರ ಹೆಸರಿನಲ್ಲಿ ಒಂದು ತಾಲೀಮು ಕೊಠಡಿ ಬೀಚಿ ಸಭಾಂಗಣ, ಆಮೇಲೆ ಕನ್ನಡ ಕಲಾಸಂಘಕ್ಕೆ ಅಗತ್ಯವಾದಂಥ ಪರಿಕರಗಳು, ಬೆಳಕಿನ ವ್ಯವಸ್ಥೆ. ನಾವು ಯಾವುದೇ ಒಂದು ನಾಟಕವನ್ನು ಅಭಿನಯಿಸಿದಾಗ ಸ್ನೇಹರಂಗ ಇಳಕಲ್ ಅಲ್ಲಿಂದ ನಾವು ಲೈಟ್ಸ್ ಅನ್ನು ತರಬೇಕಾಗಿತ್ತು. ಅದನ್ನು ನಾವೇ ಸ್ವತಃ ಪಡ್ಕೊಳ್ಳೋ ರೀತಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದಿಂದ ಅದನ್ನು ಮಾಡಿಕೊಂಡ್ವಿ. ಆಮೇಲೆ ಅಲ್ಲಿಗೆ ಬೇಕಾದಂತಹ ಸೌಂಡ್ ಸಿಸ್ಟಮ್ಮು ಈ ಥರದನ್ನು ಮಾಡಿಕೊಂಡ್ವಿ. ಪರದೆಯ ವ್ಯವಸ್ಥೆಯನ್ನು ಮಾಡಿಕೊಂಡ್ವಿ. ಆಮೇಲೆ ಡ್ಯಾಮ್ನಲ್ಲಿ ಶಿಥಿಲಾವಸ್ಥೆಯಲ್ಲಿ ಬಿದ್ದಿದ್ದಂತಹ ಅಂದರೆ ಡ್ಯಾಮು ಕಟ್ಟುವ ಕಾಲಕ್ಕೆ ಅಳಿದುಳಿದ ಸಾಮಗ್ರಿಗಳು ಏನು ಸ್ಟೀಲ್ ಉಪಯೋಗಿಸಿದ್ರಲ್ಲ ಅದೆಲ್ಲ ಹೊರಗಡೆ ಹಾಕಿದ್ದಂತಹ ಅದನ್ನೆಲ್ಲ ತಗೊಬಂದು ಅದನ್ನ ರೀಫ್ಯಾಬ್ರಿಕೇಶನ್ ಮಾಡಿ ಪಂಪಾ ಕಲಾ ಮಂದಿರ ಅಂತ ಹೇಳಿಬಿಟ್ಟು ಹೊಸಪೇಟೆಗೆ ಒಂದು ರಂಗಮಂದಿರವನ್ನು ಸಹಿತ ನಮ್ಮ ಕನ್ನಡ ಕಲಾಸಂಘದ ಪ್ರೇರಣೆಯಿಂದ ಮಾಡಿದ್ವಿ. ಜೊತೆ ಜೊತೆಯಲ್ಲೇ ಒಳ್ಳೊಳ್ಳೆಯ ನಾಟಕಗಳನ್ನು ಅಭಿನಯಿಸೋದಕ್ಕೆ ಶುರು ಮಾಡಿದ್ವಿ. ನಾವು ದಫನ್ ಅಂತ ಹೇಳಿ ನಮ್ಮ ಹಿರಿಯ ಗೆಳೆಯರಾದಂಥ ಹೂಲಿ ಶೇಖರ್ ಅವರು ರಚಿಸಿರುವಂಥ ನಾಟಕ, ಅದನ್ನು ಗೆಳೆಯ ಧನಂಜಯ ಕುಲಕರ್ಣಿ ಅವರು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಅದು ಮುಂಬೈನಲ್ಲಿ ನಡೆದಂಥ ಅಖಿಲ ಭಾರತ ಕುವೆಂಪು ಸ್ಮಾರಕ ನಾಟಕ ಸ್ಪರ್ಧೆಯಲ್ಲಿ 7 ಬಹುಮಾನಗಳನ್ನು ಬಾಚಿಕೊಳ್ತು. ತದನಂತರ ಹೂಲಿ ಶೇಖರ್ ಅವರ ರಾಕ್ಷಸ ನಾಯಿ ಕತೆ,
ನಮ್ಮ ಪ್ರೊಫೆಸರ್ ಇಟ್ಗಿ ರಣ್ಣನವರ ರಾವಿ ನದಿಯ ದಂಡೆಯಲ್ಲಿ ಈ ತರದ ನಾಟಕಗಳನ್ನು ಸಹಿತ ಜೊತೆ ಜೊತೆಯಾಗಿ ಮಾಡ್ತಾ ಕನ್ನಡಕ್ಕೊಬ್ಬನೇ ಕೈಲಾಸಂ ಅಂತ ಏನು ಹೇಳ್ತೀವಿ ಆ ಕೈಲಾಸಂರವರ ದಿನಾಚರಣೆಯನ್ನ ಚಾಚು ತಪ್ಪದೆ 40 ವರ್ಷಗಳಿಂದ ಕರ್ನಾಟಕದಲ್ಲಿ ಯಾವುದೇ ಒಂದು ಸಂಘ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಅಂದ್ರೆ ಅದು ಕನ್ನಡ ಕಲಾ ಸಂಘ ಟಿಬಿ ಡ್ಯಾಮ್ ಒಂದು ಹೆಮ್ಮೆಯ ವಿಷಯ, ತುಂಬಾ ಹೆಮ್ಮೆಯ ವಿಷಯ. ಆಮೇಲೆ ಮಕ್ಕಳಿಗೋಸ್ಕರ ಚಿನಾರ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ, ಅಂದ್ರೆ ಚಿಣ್ಣರ ನಾಟಕ ರಂಗ. ಇದರ ಮುಖ್ಯ ಉದ್ದೇಶ ಮಕ್ಕಳನ್ನ ಇದರಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಪೋಷಕರನ್ನ ತೊಡಗಿಸ್ಕೊಳ್ಳುವಂಥದ್ದು ಮತ್ತು ಬೋಧಕರನ್ನ ಇದರಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಈ ರೀತಿ ಸಮಗ್ರವಾಗಿ 3 ಜನರನ್ನ ನಾವು ಇದರಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮಕ್ಕಳಲ್ಲಿ ರಂಗಾಸಕ್ತಿ ಬೆಳೆಯುತ್ತೆ. ಇಡೀ ಬಳ್ಳಾರಿ ಜಿಲ್ಲೆಯ ಎಲ್ಲ ಹೈಸ್ಕೂಲ್ ಮಟ್ಟದ ಶಾಲೆಗಳಲ್ಲಿ ಶಾಲೆಯ ಮಕ್ಕಳಿಂದ ನಾಟಕವನ್ನು ಅಭಿನಯಿಸಿ ಅವರಿಗೆ ಉತ್ತೇಜನ ನೀಡಲಿಕ್ಕೆ ಹಲವಾರು ಪ್ರಶಸ್ತಿಗಳನ್ನ ಅವರಿಗೆ ಕೊಟ್ಟು ಉತ್ತೇಜನ ಮಾಡಿದ್ವಿ. ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನ ಕನ್ನಡ ಕಲಾ ಸಂಘ ರೂಪಿಸಿಕೊಂಡು ಇಡೀ ರಾಜ್ಯದಲ್ಲೇ ಒಂದು ಹೆಮ್ಮೆಯ ಸಂಘ ಅಂತ ಅದು ಅನ್ನಿಸ್ಕೊಂಡಿದೆ. ಬಹಳ ಸಂತೋಷದ ಒಂದು ವಿಚಾರ ಸರ್. ಹಾಗೆ ಇದುವರೆಗೂ ತಾವು ಎಷ್ಟು ನಾಟಕಗಳಲ್ಲಿ ಅಭಿನಯ ಮಾಡಿದಿರಿ? ಸೊ ಯಾವ ಯಾವ ರಾಜ್ಯಗಳಲ್ಲಿ ನಿಮ್ಮ ನಾಟಕ ಪ್ರದರ್ಶನಗೊಂಡಿದೆ? ಸಾಕಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೀವಿ. ಸುಮಾರು 40-45 ನಾಟಕಗಳಲ್ಲಿ ಅಭಿನಯಿಸಿರ್ಬೋದು. ಪ್ರದರ್ಶನ ಕಂಡಂತ ನಾಟಕಗಳ ಸಂಖ್ಯೆ ಸುಮಾರು 400-500 ಮೀರಬಹುದು. ಉದಾಹರಣೆಗೆ ನನ್ನ ಇಡೀ ರಂಗ ಜೀವನಕ್ಕೆ ತಿರುವು ಕೊಟ್ಟಂತ ನಾಟಕ ದಫನ್ ಇಡೀ ದೇಶಾದ್ಯಂತ ಬಳ್ಳಾರಿ ಜಿಲ್ಲೆಯಾದ್ಯಂತ ಸುಮಾರು 38 ಪ್ರದರ್ಶನಗಳಿಗೂ ಹೆಚ್ಚು ಪ್ರದರ್ಶನಗಳನ್ನು ಅದು ಕಂಡಿದೆ. ನಾವು ಈ ನನ್ನ ರೂಪಾಂತರದ ವತಿಯಿಂದ ಕನ್ನಡ ಕಲಾಸಂಘದ ವತಿಯಿಂದ ಈಗಾಗಲೇ ನಾವು ದೆಹಲಿ, ಮುಂಬೈ, ಹೈದರಾಬಾದ್, ತಿರುಪತಿ, ವಿಜಯವಾಡ, ಮುಂಬೈ ಈ ರೀತಿ ಎಲ್ಲ ರಾಜ್ಯಗಳಲ್ಲೂ ಸಹಿತ ರಾಜ್ಯದ ವಿವಿಧ ಉತ್ಸವಗಳಲ್ಲಿ ಸ್ಪರ್ಧೆಗಳಲ್ಲಿ ನಾವು ನಾಟಕವನ್ನು ಅಭಿನಯಿಸಿದ್ದೇನೆ ಮತ್ತು ಭಾಗವಹಿಸಿದ್ದೇನೆ. ಸೊ ಹಾಗೆ ನಿಮ್ಮ ರೂಪಾಂತರ ತಂಡದಲ್ಲಿ ಕರಿಯುವ ಸ್ವೈನವರು ಸಕ್ರಿಯವಾಗಿ ಇದ್ದಂಥವ್ರು. ಸೊ ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು ಸರ್? ಕರಿಬಸ್ವಯ್ಯ ಅಂದ್ರೆ ತುಂಬಿದ ಕೊಡ, ಆತ್ಮೀಯ ಗೆಳೆಯರು. ನಾನು ರೂಪಾಂತರಕ್ಕೆ ಬಂದಾಗ ಅವರು ಅಧ್ಯಕ್ಷರಾಗಿದ್ದಂಥವ್ರು. ಏನಾದರೂ ಒಬ್ಬ ಕಲಾವಿದನಿಂದ ಕಲಿಬೇಕು ಅನ್ನೋ ಹಾಗಿದ್ರೆ ಅದು ಕರಿಬಸ್ವಯ್ಯ ಅನ್ನೋರಿಂದ ಕಲಿಬೇಕಾದಂಥದ್ದು ಸಾಕಷ್ಟಿದೆ. ಅವರು ಬರೇ ನಾನು ನಟ ಅಂತಕ್ಕಂಥ ಹಮ್ಮಿನಿಂದ ಯಾವತ್ತೂ ಇದ್ದವರಲ್ಲ. ನಾಟಕದ ಪೂರ್ವಭಾವಿಯಾಗಿ ಯಾರಿಗೋ ಒಬ್ಬರಿಗೆ ಪಂಚೆ ಉಡಿಸುವಂಥದ್ದು, ಇನ್ನೊಬ್ಬರಿಗೆ ಇನ್ನೇನೋ ಸಲಕರಣೆಗಳನ್ನು ಕೊಡುವಂಥದ್ದು, ತಾಲೀಮಿನಲ್ಲೂ ಸಹಿತ ಅಷ್ಟೇ ಶಿಸ್ತು. ತಾಲೀಮನ್ನು ಹೊರತುಪಡಿಸಿ ಬೇರೆ ಏನನ್ನೂ ಮಾತನಾಡ್ತಾ ಇರಲಿಲ್ಲ. ಈಗ ಅವರನ್ನ ನಾವು ಕಳ್ಕೊಂಡಿದ್ದೀವಿ ಅನ್ನುವಂಥದ್ದು ಬಹಳ ಇಡೀ ನಮ್ಮ ರೂಪಾಂತರಕ್ಕೆ ಅಲ್ಲ, ಇಡೀ ಒಂದು ರಂಗಭೂಮಿಗೆ ತುಂಬಲಾರದಂಥ ನಷ್ಟ. ಅವರಿಂದ ನಾವು ಸಾಕಷ್ಟು ಶಿಸ್ತನ್ನು ಕಲಿತಿದ್ದೇವೆ. ಆಮೇಲೆ ಒಡನಾಡಿ ಬಂದು ಅಜಾತ ಶತ್ರು ಕರಿಬಸ್ವಯ್ಯನವರು ನಿಜವಾಗ್ಲೂ ನಾವು ಇವತ್ತಿನ ದಿವಸ ಕರಿಬಸ್ವಯ್ಯ ಮತ್ತು CGK ಇವರನ್ನ ಕಳ್ಕೊಂಡಿರತಕ್ಕಂಥದ್ದು ನನ್ನ ತಂದೆ ತಾಯಿಗಳನ್ನ ಕಳ್ಕೊಂಡ ನಂತರದಲ್ಲಿ ನನಗೆ ಅತ್ಯಂತ ಕಾಡುವ ಇಬ್ಬರು ವ್ಯಕ್ತಿಗಳು ಅಂದ್ರೆ ನಮ್ಮ ಕರಿಬಸ್ವಯ್ಯನವರು ಹಾಗೂ CGK ಅವರು. ಸರಿ ಸರ್. ಈಗ ಕಿರುತೆರೆ ಅದರಲ್ಲಿ ತಾವು ಅಭಿನಯಿಸಿದ್ರೆ, ಮತ್ತೆ ಆ ಕಿರುತೆರೆ ಬಂದ ಮೇಲೆ ಇತ್ತೀಚೆಗೆ ನಾಟಕಕ್ಕೆ ಬರ್ತಕ್ಕಂಥ ಒಂದು ಸಂಖ್ಯೆ ಕಡಿಮೆ ಆಗಿದೆ, ಜನರ ಸಂಖ್ಯೆ ಅನ್ನೋ ಒಂದು ಮಾತು ಕೂಡ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೆ ಹಾಗೇನು ಅನ್ನಿಸ್ತಾ ಇಲ್ಲ. ನಮ್ಮ ರೂಪಾಂತರದಿಂದ ಪ್ರದರ್ಶನಗೊಂಡ ಪ್ರತಿಯೊಂದು ನಾಟಕಗಳು ಸಹಿತ ರವೀಂದ್ರ ಕಲಾಕ್ಷೇತ್ರದಲ್ಲಿ ತುಂಬಿದ ಗೃಹದಲ್ಲಿ ಪ್ರದರ್ಶನ ಕಂಡಿದೆ. ಯಾವಾಗ ನಾಟಕ ಯಶಸ್ವಿ ಆಗುತ್ತೆ ಅಂದ್ರೆ ಅದರಿಂದ ಸಂಘಟನಾ ಶಕ್ತಿ ಇರಬೇಕು, ಅತ್ಯುತ್ತಮವಾದ ಪ್ರಚಾರವನ್ನ ಮಾಡಿರಬೇಕು, ನಾಟಕದಲ್ಲಿ ಸತ್ವ ಇರಬೇಕು. ಹಾಗಿದ್ದಾಗ ಬಹಳಷ್ಟು ಜನ ಇವತ್ತಿನ ದಿವಸ ಈ ನಾಟಕ ಇದೆ ಇದನ್ನ ನೋಡಲೇಬೇಕು ಅಂತ ಬಂದವರಿದ್ದಾರೆ. ಕಿರುತೆರೆ ನಿಜ
ಅದು ಕೆಲವರ ಜೀವನದ ಮಾರ್ಗ. ಕುಂತಲ್ಲೇ ನೋಡ್ಬೋದಲ್ಲ, ಮನೆಯಲ್ಲೇ ನೋಡ್ಬೋದು. ಆದ್ರೆ ನಿಜವಾಗ್ಲೂ ರಂಗಾಸಕ್ತಿ ಇರೋರಿಗೆ ಉತ್ತಮವಾದ ಒಂದು ತಂಡದ ನಾಟಕವನ್ನು ನೋಡಬೇಕು ಅನ್ನುವವರಿಗೆ ರಂಗಭೂಮಿ ಯಾವತ್ತೂ ಮೋಸ ಮಾಡಿಲ್ಲ. ಖಂಡಿತವಾಗಿ ಸರ್. ಸೊ ಈಗ ರಂಗಭೂಮಿ ಇಂದಿನ ಒಂದು ಪ್ರಕಾರಕ್ಕೆ ಹೋಲಿಸಿದಾಗ ಈಗ ಏನಾದ್ರೂ ಹೊಸ ರೂಪವನ್ನು ಪಡ್ಕೊಂಡಿದೆಯಾ? ಯಾವ ರೀತಿಯಾದ ಬದಲಾವಣೆಗಳನ್ನ ಮಾಡಿಕೊಂಡಿದೆ? ದಿನದಿಂದ ದಿನಕ್ಕೆ ರಂಗಭೂಮಿ ಹೊಸತನಗಳನ್ನ ಕಾಣ್ತಾ ಇದೆ. ಮೊದಲು ನಾಟಕ ಮಾಡುವಾಗ ಅತ್ಯಂತ ಹೆಚ್ಚಿನ ಪರಿಕರಗಳನ್ನ ಉಪಯೋಗಿಸಿ ಮಾಡ್ತಕ್ಕಂಥದ ನಾಟಕಗಳಿದ್ವು. ನಮ್ಮ ಉದಾಹರಣೆಗೆ ನಮ್ಮ ಕೆ ಎಸ್ ಡಿ ಎಲ್ ಚಂದ್ರು ಆಗಲಿ ಅಥವಾ ಧನಂಜಯ ಕುಲಕರ್ಣಿ ಇವರೆಲ್ಲ ಅಭಿನಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದಕ್ಕೆ ಪೂರಕವಾದಂಥಷ್ಟ ಮಾತ್ರ ಪರಿಕರಗಳನ್ನು ಉಪಯೋಗಿಸುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ. ಆಮೇಲೆ ಹೊಸ ದಿಕ್ಕಿನತ್ರ ನಾಟಕಗಳು ಈ ಹಿಂದಿನಿಂದನೂ ಸಹಿತ ಸಾಕಷ್ಟು ತಂಡಗಳು ಸಮಾಜದ ಒಳಿತಿಗಾಗಿ ಸಮಾಜದ ಬದಲಾವಣೆಗಾಗಿ ನಾಟಕಗಳನ್ನು ಮಾಡಿಕೊಳ್ತಾ ಬಂದಿದೆ. ಉದಾಹರಣೆಗೆ ಸಮುದಾಯ ಆಗ್ಬೋದು, ರಂಗ ನಿರಂತರದ ನಾಟಕಗಳಾಗ್ಬೋದು, ರಂಗ ಚೇತನದ ನಾಟಕಗಳಾಗ್ಬೋದು, ಹಾಗೆ ಇಂದಿನ ಅಗತ್ಯಕ್ಕೆ ತಕ್ಕಂತೆ ನಾಟಕಗಳ ವಿಷಯಗಳು ಸಹಿತ ಬದಲಾಗ್ತಾ ಇದೆ, ನಾಟಕ ಮಾಡುವ ಪದ್ಧತಿ ಸಹಿತ ಬದಲಾಗ್ತಾ ಇದೆ. ಈಗ ನಿಮಗೆ ಅಟ್ಲೀಸ್ಟ್ ಇಷ್ಟು ನೀವು 45-50 ನಾಟಕಗಳನ್ನ ಮಾಡಿದ್ದೀರಿ, ನಿಮಗೆ ಒಂದು ಜನಪ್ರಿಯತೆಯನ್ನು ತಂದುಕೊಟ್ಟಂತ ಒಂದು ನಾಟಕ ಯಾವ್ದು ಇರುತ್ತೆ? ನಾನು ನಿಮ್ಗೆ ಆಗ್ಲೇ ಹೇಳಿದ ಹಾಗೆ ದಫನ್ ನಾಟಕದ ಗೌಡನ ಪಾತ್ರ. ತದನಂತರದಲ್ಲಿ ನಾಯಕತೆ ನಾಟಕದ ಸಾವುಕಾರ ಸೋಮಣ್ಣನ ಪಾತ್ರ. ಆಮೇಲೆ ಅನುಬಂಧವೋ ಅಣುಬಂಧವೋ ಅಂತ ಹೇಳಿ ಒಂದು ಅದ್ಭುತವಾದ ನಾಟಕವನ್ನ ಮಾಡಿದ್ವಿ. ಅದರಲ್ಲಿ ಒಂದು ಮುಲ್ಲಾ ಅಜ್ಮತ್ತುಲ್ಲಾ ಅಂತ ಹೇಳಿ ಆ ಪಾತ್ರ. ತದನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನನಗೆ ಭ್ರೂಣ ನಾಟಕ